ಕೆಎಲ್ಇ ಶತಾಬ್ದಿ ಚಾರಿಟೇಬಲ್ ಟ್ರಸ್ಟ್ ಯಳ್ಳೂರ್ ವ ನರ್ಸಿಂಗ್ ಕಾಲೇಜ್ ಹೋಮಿಯೋಪಥಿ ವ ಜಿಲ್ಲಾ ಆರೋಗ್ಯ ವಿಭಾಗದ ಸಹಯೋಗಾನೆ ಮಲೇರಿಯಾ ದಿನಾನಿಮಿತ್ತ ಶಹಾಪುರ್ ಪರಿಸರ ಜಾಥೆದ್ವಾರೆ ಜನಜಾಗೃತಿ ಕರ್ನಾ ತಲೆ ಆಹೆ भारत देशामध्ये मलेरिया रोगाची साथ मोठ्या प्रमाणात पसरू नये व यावर नियंत्रण आणण्यासाठी म्हणून आरोग्य विभाग व डॉक्टर जनजागृती करत आहेत। सध्या मलेरियाचे तीन प्रकार आढळून येत असून महाराष्ट्र आणि गोवा अशा भागातून येणाऱ्या रुग्णांवर वेळेत उपचार करणे गरजेचे असून याबद्दल जनजागृती करत असल्याचे केएलए नर्सिंग कॉलेजचे निर्देशक एस सी धारवाड हे म्हणाले। शतमानोत्सव हागू चैरिटेबल आस्पत्रेय ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ। ನಮ್ಮ ವತಿಯಿಂದ ಇವತ್ತಿನ ದಿವಸ ಮಲೇರಿಯಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ। ಇದಕ್ಕೆ ಎಲ್ಲ ಸರ್ಕಾರದವರು ಸಹಿತ ಹಾಗೂ ನಮ್ಮ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳು ನನ್ನ ಜೊತೆ ಡಾಕ್ಟರ್ ಪಲ್ಲೇದ್ ಅವರು ಬಂದಿದ್ದಾರೆ, ನಮ್ಮ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಾಲ್ ಬಂದಿದ್ದಾರೆ, ಆಮೇಲೆ ನಮ್ಮ ನರ್ಸಿಂಗ್ ಕಾಲೇಜದ ಪ್ರಿನ್ಸಿಪಾಲರು ಬಂದಿದ್ದಾರೆ, ಅವರ ಎಲ್ಲ ವಿದ್ಯಾರ್ಥಿ ವೃಂದವೂ ಕೂಡ ಬಳಗವು ಸೂತ ಸಹಿತ ಇದೊಂದು ಮಲೇರಿಯಾ ಜಾಥಾ ಮಾಡಿ ಜನರಿಗೆ ಮಲೇರಿಯಾದ ಬಗ್ಗೆ ಅರಿವನ್ನು ಮೂಡಿಸುವಂತ ಒಂದು ಆರೋಗ್ಯ ಶಿಕ್ಷಣ ಪ್ರಯುಕ್ತವಾದಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಹೆಮ್ಮೆಯಿಂದ ನಾವು ನಡೆಸ್ತಾ ಇದ್ದೇವೆ। ಸೋ ಇದಕ್ಕಾಗಿ ಇನ್ನೂ ಮಲೇರಿಯಾವನ್ನು ನಾವು ನಿರ್ಮೂಲನೆ ಮಾಡುವಂತ ಸ್ಟೇಜ್ ಬರಬೇಕಾಗಿದೆ। ಕಡಿಮೆ ಆಗಿದೆ, ಮಲೇರಿಯಾ ಇಲ್ಲ ಅನ್ನೋದಿಲ್ಲ, ಆದರೂ ಸಹಿತ ಇನ್ನೂ ಮಲೇರಿಯಾ ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇದೆ। ಸೋ ಅದಕ್ಕೋಸ್ಕರ ಅದರಲ್ಲಿ ಜನರ ಪಾತ್ರವೇನು, ವೈದ್ಯರ ಪಾತ್ರವೇನು, ಸರ್ಕಾರದ ಪಾತ್ರವೇನು ಅನ್ನೋದನ್ನು ವಿವರವಾಗಿ ಜನರಿಗೆ ತಿಳಿಸಿಕೊಡುವ ಸಲುವಾಗಿ ಇವತ್ತಿನ ದಿವಸ ನಾವು ಜಾಥಾವನ್ನು ಮಾಡ್ತಾ ಇದ್ದೇವೆ। ಮಲೇರಿಯಾದಲ್ಲಿ ಮುಖ್ಯವಾಗಿ ಮೂರು ನಾಲ್ಕು ಪ್ರಕಾರಗಳಿದ್ದಾವೆ। ಪ್ಲಾಸ್ಮೋಡಿಯಂ ಅನ್ನುವಂಥ ಒಂದು ಆರ್ಗ್ಯಾನಿಸಮ್ ಇದು, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಓವೇಲ್ ಹಾಗೂ ಪ್ಲಾಸ್ಮೋಡಿಯಂ ಫಾಲ್ಸಿಪರಂ ಹಾಗೂ ಇವೆಲ್ಲದರ ಮಿಕ್ಸ್ಡ್ ವೆರೈಟಿನೂ ಒಂದಿದೆ। ಆದರೆ ನಮ್ಮ ದೇಶದಲ್ಲಿ ಹೇಳಬೇಕಂದ್ರೆ ತಮಗೆ ಪ್ಲಾಸ್ಮೋಡಿಯಂ ಓವೇಲ್ ನಮ್ಮ ದೇಶದಲ್ಲಿ ಇಲ್ಲ। ಸೋ ಈ ಮೂರರಿಂದಲೇ ನಮಗೆ ಕಾಟ ಬಹಳ ಇದೆ, ವೈವ್ಯಾಕ್ಸ್ದಿಂದ ಫಾಲ್ಸಿಫರಮ್ದಿಂದ। ಅದರಲ್ಲಿಯೂ ಫಾಲ್ಸಿಫರಮ್ ಮಲೇರಿಯಾ ತುಂಬ ಡೇಂಜರಸ್, ಸಂಕಟವನ್ನು ಕೊಡುವಂಥ ಪರಿಸ್ಥಿತಿಯನ್ನು ಉದ್ಭವಿಸಿದೆ। ಆಮೇಲೆ ಮಿಕ್ಸ್ಡ್ ಇನ್ಫೆಕ್ಷನ್ ಹೇಳ್ತೇವೆ, ಅವು ಸಹಿತ ಬಹಳ ತೊಂದರೆ ಕೊಡ್ತವೆ। ಸೊ ಅದಕ್ಕೋಸ್ಕರ ಸರ್ಕಾರದಿಂದ ಮನೆ ಮನೆಗೆ ಮಲೇರಿಯಾ ವರ್ಕರ್ಗಳು ಭೇಟಿ ಕೊಡ್ತಾ ಇದ್ದಾರೆ, ನಮ್ಮ ನರ್ಸ್ದವರು ಭೇಟಿ ಕೊಡ್ತಾ ಇದ್ದಾರೆ, ಖಾಸಗಿ ಆಸ್ಪತ್ರೆ ಆದಂಥ ಕೆಎಲ್ಇ ಸಹಿತ ಇದರಲ್ಲಿ ಸಹಭಾಗಿತ್ವವನ್ನು ಹೊಂದಿದೆ। ಎಲ್ಲ ರೀತಿಯಿಂದ ಜ್ವರ ಕಂಡ ಕೂಡಲೇ ತಾವು ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ಳುವುದು ಸೂಕ್ತ। ಮಲೇರಿಯಾ ಟೆಸ್ಟ್ ಮಾಡಿದ ಮೇಲೆ ಅದು ನಿಜವೋ ಅಲ್ಲವೋ ಅನ್ನೋದು ತಕ್ಷಣ ಗೊತ್ತಾಗ್ಬಿಡುತ್ತೆ। ಗೊತ್ತಾದ ಮೇಲೆ ಅದಕ್ಕೆ ಸಾಕಷ್ಟು ಬಗೆಯ ಉಪಚಾರಗಳು ಈಗ ಲಭ್ಯವಿದ್ದಾವೆ, ಪೂರ್ತಿಯಾಗಿ ಗುಣಪಡಿಸಬಹುದು। ಇದನ್ನೆಲ್ಲರೂ ತಿಳಿದುಕೊಳ್ಬೇಕಾಗಿತ್ತು, ಮಲೇರಿಯಾದಿಂದ ಪೂರ್ತಿಯಾಗಿ ಗುಣಪಡಿಸಬಹುದು। ಸೊ ಅದಕ್ಕೋಸ್ಕರ ಜನರು ಇದರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆ ಮೂಡಿಕೊಳ್ಳಲಿ, ಎಲ್ಲರೂ ಮುಂದೆ ಬರಲಿ ಅನ್ನುವ ಆಶಾಭಾವನೆಯೊಂದಿಗೆ ಈ ಜಾಥಾವನ್ನು ಇವತ್ತು ನಾವು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ। ತರ್ ಜಿಲ್ಲಾ ಪ್ರಶಾಸನ ವಿಭಾಗದ ಮಲೇರಿಯಾ ನಿಯಂತ್ರಣ ಅಧಿಕಾರಿ डॉक्टर पल्लेद म्हणाले की मलेरिया रोगावर नियंत्रण आणण्यासाठी जिल्हा प्रशासन सज्ज झाले असून गोकाक सह जिल्ह्यामध्ये जनजागृती केली जात असल्याचे ते म्हणाले। डॉक्टर धारवाड सर अवर अध्यक्षतेयल्लि नम्म जिल्हा मट्टद ओंदु मलेरिया दिनाचरणेयन्नु आचरिसुत्ता इद्दीवि। इदु ओंदु सुवर्ण स्वतंत्र महोत्सवद ओंदु अंगवागि 2022 क्के नमगे निर्मूलने टार्गेट नीडिद्रु, अदे रीतियागि नावु जिल्हा मट्टदल्लि ईग ಎಲ್ಲ ಕೇಸ್ಗಳನ್ನು ನಮ್ಮ ಇಂಡಿಜಿನಸ್ ಕೇಸ್ ಅಂತ ಹೇಳ್ತೀವಿ, ಅಂದರೆ ಸ್ಥಳೀಯವಾದಂಥ ಮಲೇರಿಯಾ ಕೇಸ್ಗಳನ್ನು ನಿರ್ಮೂಲನೆ ಮಾಡಿದ್ದೀವಿ ಈಗ ಆಲ್ರೆಡಿ 2 ವರ್ಷದಿಂದ। ಈಗ ನಾವು ಇಂಪೋರ್ಟೆಡ್ ಕೇಸಸ್ ಅಂದರೆ ಆಮದು ಆಗ್ತಾ ಇರತಕ್ಕಂಥ ಕೇಸ್ಗಳು, ಗೋವಾ ಮತ್ತು ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಕೇಸ್ಗಳನ್ನು ಕೇಸ್ ವೈಸ್ ನಾವು ಅದನ್ನು ಎಪಿಡೆಮೊಲಾಜಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ನಾವು ಪ್ರತಿ ವಾರ ಇದನ್ನು ಮಾಹಿತಿಯನ್ನು ಕಳಿಸ್ತಾ ಇದ್ದೀವಿ। ಈ ನಿಟ್ಟಿನಲ್ಲಿ ನಾವು ನಿರ್ಮೂಲನೆ ಹಂತವನ್ನು ತಲುಪಿದ್ದೀವಿ 22ನೇ ಇಸವಿಗೆ। ಅದೇ ರೀತಿ ಕರ್ನಾಟಕ ರಾಜ್ಯವೂ ಕೂಡ ಇವತ್ತು ಮಾನ್ಯ ನಮ್ಮ ಪ್ರಾಂತೀಯ ನಿರ್ದೇಶಕರು ಇವತ್ತು ನನ್ನ ಡಾಕ್ಟರ್ ರವಿಕುಮಾರ್ ಸರ್ ಅವರು ದಿಲ್ಲಿಯಲ್ಲಿ ನಮಗೆ ಕರ್ನಾಟಕದಲ್ಲಿ ಕ್ಯಾಟಗರಿ API 1 ಹಂತವನ್ನು ತಲುಪಿದ್ದಕ್ಕೆ ಇವತ್ತು ಪ್ರಶಂಸಾ ಪತ್ರವನ್ನು ವಿತರಿಸ್ತಾ ಇದ್ದಾರೆ ರಾಜ್ಯ ಮಟ್ಟದಲ್ಲಿ। ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಸಂದರ್ಭವನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ। ಅದೇ ರೀತಿ ಈಗ ತಾಲೂಕು ತಗೊಂಡ್ರೆ ನಾವು ಗೋಕಾಕ್ ಮತ್ತು ರಾಮದುರ್ಗ ಸವದತ್ತಿಯಲ್ಲಿ 2003-04ರಲ್ಲಿ 1000 ಕೇಸ್ ಬರ್ತಾ ಇದ್ವು, ಅದನ್ನು ಈಗ ನೋಡಿದರೆ ನಾವು ಈಗ 0 ಕೇಸಿಗೆ ತೊಗೊಂಡ್ಬಂದಿದ್ದೀವಿ। ಈಗ ಹಿರಿಯ ವೈದ್ಯರಾದಂಥ ನಮ್ಮ
ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿದ್ದರು ಡಾಕ್ಟರ್ ಧಾರವಾಡ ಸರ್ ಅವರು ಅವರ ಮಾರ್ಗದರ್ಶನದಲ್ಲಿ 2004 ಶಹಾಪುರ್ ಮಧ್ಯಲ್ ನಾಥಪೈ ಸರ್ಕಲ್ ಪಾಸೂನ್ ಈ ಜಾಥಾ ಕಾಡ್ನ್ಯಾತ ಆಲಿ ಶಹರಾಚಾ ಪ್ರಮುಖ ಮಾರ್ಗಾವರೂನ್ ಎಳ್ಳೂರ್ ಯೇಥಿಲ್ ಕೇಲಿ ಶತಾಬ್ದಿ ಚಾರಿಟೇಬಲ್ ಟ್ರಸ್ಟ್ ಪರ್ಯಂತ ಈ ಜಾಥಾ ಕಾಡ್ನ್ಯಾತ ಆಲಿ ಆಹೆ ಯಾ ಜಾಥೆ ಮಧ್ಯೆ ಕೇಲಿ ಹೋಮಿಯೋಪತಿ ಪ್ರಾಚಾರ್ಯ ಡಾಕ್ಟರ್ ಎಂ ಎ ಉಡ್ಚನ್ಕರ್ ನರ್ಸಿಂಗ್ ಕಾಲೇಜ್ ಪ್ರಾಧ್ಯಾಪಕ ವಿಕ್ರಾಂತ ನೇಸ್ರಿ ಯೋಗೇಶ್ ರಾವಳ್ ಶ್ರೀನಿವಾಸ್ ಡಾಕ್ಟರ್ ಸತೀಶ್ ಧಾಮನ್ಕರ್ ಡಾಕ್ಟರ್ ಎ ಕೆ ರಾನಡೆ ಡಾಕ್ಟರ್ ಸೌಮ್ಯ ನೇಸ್ರಿಕರ್ ಡಾಕ್ಟರ್ ಬಸವರಾಜ್ ಕೆ ಡಾಕ್ಟರ್ ಮುಕ್ತಾ ಅಲ್ಕುಂಡೆ ಸಹ ಅನೇಕ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿ ವ ಆಶಾ ಕಾರ್ಯಕರ್ತೆ ಯಾವೇ ಉಪಸ್ಥಿತ ಹೋದ್ಯಾ. ಮಹಾದೇವ್ ಪವಾರ್, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವಿ.